ಕರ್ನಾಟಕದಲ್ಲಿ ಕನ್ನಡರಿಗೆ ಉದ್ಯೋಗ ಸಿಗಬೇಕು ಅಂತೇಳಿ ಡಾಕ್ಟರ್ ಸರೋಜಿನಿ ಮಹಿಷ ವರದಿ ಜಾರಿಯಾಗಬೇಕು ಅಂತೇಳಿ ಇವತ್ತು ನಾವು ಪಂಜಿನ ಮೆರವಣಿಗೆಯನ್ನು ಮಾಡುವ ಮುಖೇನ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ನಿಮಗೆಲ್ಲ ತಿಳಿದಿರೋ ಹಾಗೆ ಸುಮಾರು ರಾಮಕೃಷ್ಣ ಅವರ ಕಾಲದಲ್ಲಿ ಎಲ್ಲೋ ಒಂದು ಕಡೆ ಇದು ಜಾರಿ ಆಗಿತ್ತು. 90% ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು, ಕರ್ನಾಟಕದಲ್ಲಿ ಮೊದಲ ಆದ್ಯತೆ ಕನ್ನಡಿಗರಿಗೆ ಕೊಡಬೇಕು ಅಂತ ಮೊದಲು ಜಾರಿಯಾಗಿತ್ತು. ಎಲ್ಲೋ ಈಗಿನ ಸರ್ಕಾರಗಳು ಅದನ್ನ ಗಾಳಿಗೆ ತೂರಿದ್ದಾವೆ. ದಯಮಾಡಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೇವೆ, ಯಾವುದೇ ಕಾರಣಕ್ಕೂ ಹೊರ ರಾಜ್ಯದವರಿಗೆ ನೀವು ಮೊದಲು ಆದ್ಯತೆ ಕೊಡೋದು ಸ್ಟಾಪ್ ಮಾಡಬೇಕು. ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಫಸ್ಟ್ ಮೊದಲು ಉದ್ಯೋಗ ಸಿಗಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಕೂಡಲೇ ಜಾರಿಯಾಗಬೇಕು. ಈಗಾಗಲೇ ಸಂಬಂಧಪಟ್ಟ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಕಾರ್ಮಿಕ ಇಲಾಖೆ ಸಚಿವರಿಗೂ ನಾವು ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ. ಕೂಡಲೇ ಇದು ಜಾರಿಯಾಗಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ನಾ ಮುಂದಿನ ಕನ್ನಡ ರಾಜ್ಯೋತ್ಸವ ಬರುತ್ತಿದೆ, ಹಾಗಾಗಿ ಕನ್ನಡದ ಏನು ಮಹೇಶ್ವರಿ ಜಾರಿಗೆ ಬಂತು, ಅದರಲ್ಲಿ ಕನ್ನಡಿಗರಿಗೆ ತುಂಬ ಅನ್ಯಾಯ ಮಾಡ್ತಿದ್ದಾರೆ. ಹೊರ ರಾಜ್ಯದವರಿಗೆ ಏನು ಬೇಕೋ ಅದನ್ನು ಕೊಡ್ತಿದ್ದಾರೆ. ಬೆಂಗಳೂರು ಈ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಸಾರ್ವಭೌಮ, ಹಾಗಾಗಿ ಕನ್ನಡಿಗರಿಗೆ 70% ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು. ಅದು ಯಾವುದೇ ಆಗಿರಲಿ, ರೈಲ್ವೆ ಡಿಪಾರ್ಟ್ಮೆಂಟ್ ಆಗಿರ್ಬೋದು, LIC ಆಗಿರ್ಬೋದು, ಯಾವುದೇ ಅವ್ರು ಕೊಡಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಜಯ ಕರ್ನಾಟಕ ಸಂಘಟನೆ ಎತ್ತುಕೊಳ್ಳುತ್ತದೆ. ಇವತ್ತು ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಸಾಂಕೇತಿಕವಾಗಿ ಬೆಂಗಳೂರು ನಗರದಲ್ಲಿ ಪಂಜಿನ ಒಂದು ಮೆರವಣಿಗೆ ನಾವು ಏನು ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಒಂದೇ, ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಜಾರಿಯಾಗಬೇಕು ಅಂದ್ಬಿಟ್ಟು ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಇದರ ಉದ್ದೇಶ ಏನು ಅಂದರೆ ಕನ್ನಡಿಗರಿಗೆ ಉದ್ಯೋಗವನ್ನು ಕಲ್ಪಿಸಿಕೊಡುವಂಥ ರೂಪವನ್ನು ಈ ಒಂದು ವರದಿಯಲ್ಲಿದೆ. ಅದಕ್ಕೋಸ್ಕರ ಜೈ ಕರ್ನಾಟಕ ಸಂಘಟನೆ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ. ಇದರ ಬಗ್ಗೆ ವಿಶೇಷವಾಗಿ ಆಗಲೇ ನಾವು ಕಳೆದ ಒಂದು 2-3 ವರ್ಷದ ಹಿಂದೆಯೂ ಸಹ ಈ ಒಂದು ಹೋರಾಟವನ್ನು ನಾವು ಮಾಡಿದ್ದೋ. ಅದಕ್ಕೆ ಇವತ್ತು ದಿವಸ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡುವುದರ ಜೊತೆಗೆ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೇವೆ. ಶೀಘ್ರವಾಗಿ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯನ್ನು ಜಾರಿಯನ್ನು ಮಾಡಿ ಕನ್ನಡಿಗರಿಗೆ ಒಳ್ಳೆಯ ಅವಕಾಶ ಕೊಡುವಂಥ ಕೆಲಸವನ್ನು ಸರ್ಕಾರದಲ್ಲಿ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ.